ಬ್ಯಾಕ್ ಮೇಲ್ಕೋಟೆಯಲ್ಲಿ ಸಲಾಮಾರತಿ ಹೆಸರನ್ನು ತೆಗೆದು ಹಾಕಿ ಸಂಧ್ಯಾರತಿ ಹೆಸರು ಉಳಿಸಿಕೊಂಡು ಸಲಾಂ ಕೈಬಿಡಿ ಸರ್ಕಾರಕ್ಕೆ ಮೇಲ್ಕೋಟೆ ಸ್ಥಾನಿಕ ಶ್ರೀನಿವಾಸನ್ ಮನವಿ ಬ್ರೇಕಿಂಗ್ ನ್ಯೂಸ್ ಮೇಲ್ಕೋಟೆಯಲ್ಲಿ ಪ್ರತಿದಿನ ಸಂಜೆ 7 ಗಂಟೆಗೆ ಸಲಾಮಾರತಿ ನಡೆಯುತ್ತೆ ಆ ಹೆಸರನ್ನು ತೆಗೆದಾಕಿ ಸಂಧ್ಯಾರತಿ ಹೆಸರನ್ನು ಉಳಿಸಿಕೊಂಡು ಸಲಾಂ ಕೈಬಿಡಿ ಸರ್ಕಾರಕ್ಕೆ ಮೇಲ್ಕೋಟೆಯ ಸ್ಥಾನಿಕ ಶ್ರೀನಿವಾಸನ್ ಮನವಿ ಮಾಡಿದ್ದಾರೆ ಮುಸ್ಲಿಮರು ದಾಳಿ ನಡೆಸಿದ ವೇಳೆ ಸಲಾಂ ಪದ ಸೇರಿಸಿದ್ದಾರೆ ದೇವಾಲಯದ ಹೊರಗಡೆ ದೀವಟಿಗೆ ಸಲಾಂ ಮಾಡುತ್ತಾರೆ ಗರ್ಭಗುಡಿ ಬಳಿಯು ದೀವಟಿಗೆ ಸಲಾಂ ಮಾಡುತ್ತಾರೆ ಉತ್ಸವ ಮುಗಿಸಿ ಬರಬೇಕಾದ್ರೆ ದೀವಟಿಗೆ ಸಲಾಂ ಮಾಡುತ್ತಾರೆ ಸಂಧ್ಯಾರತಿ ಮಾಡಲು ಯಾರಿಂದಲೂ ಆಕ್ಷೇಪಣೆ ಇಲ್ಲ ಆದರೆ ಸಲಾಂ ಎಂಬ ಪದ ಬಳಸಲು ಎಲ್ಲರ ಆಕ್ಷೇಪಣೆ ಇದೆ ಅಂದ್ರು ಶ್ರೀನಿವಾಸ ಸರ್ಕಾರ ಪರಿಶೀಲನೆ ಮಾಡಿ ಸಲಾಂ ಪದ ತೆಗೆದು ಹಾಕಬೇಕು ಅಂತ ಮನವಿ ಮಾಡ್ಕೊಂಡ್ರು ಸ್ಥಾನಿಕ ಶ್ರೀನಿವಾಸನ್ ಏನು ಮಾತಾಡಿದ್ರು ಬನ್ನಿ ನೋಡೋಣ ಸಂಧ್ಯಾರತಿಗೆ ಮೇಲ್ಕೋಟೆ ದೇವಾಲಯದಲ್ಲಿಯೂ ಕೂಡ ಮೂರು ಆರತಿಗಳನ್ನು ಮಾಡುತ್ತಾರೆ ಸಂಧ್ಯಾರತಿಗೆ ಅಂದ್ರೆ ಸಾವಿರ ವರ್ಷದ ಪರಂಪರೆಯಲ್ಲಿ ಸಂಧ್ಯಾರತಿ ಅಂತ ಹೇಳುವಂತಹ ಆರತಿ ನಡೆಯತನೇ ಇದೆ ಆದರೆ ಮುಸ್ಲಿಂ ದಾಳಿಕೋರರಿಂದ ದಾಳಿಯಾದಂತಹ ಸಂದರ್ಭದಲ್ಲಿ ಅಥವಾ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಈ ಸಂಧ್ಯಾರತಿಗೆ ಸಲಾಂ ಅನ್ನೋ ಒಂದು ಪದವನ್ನು ಕೂಡ ಸೇರಿಸುತ್ತಾರೆ ಅಂದ್ರೆ ದಿವಟಿಗೆ ಸಲಾಂ ಅನ್ನೋದನ್ನ ಸೇರಿಸುತ್ತಾರೆ ಇವತ್ತಿಗೂ ಕೂಡ ಆ ದಿವಟಿಗೆ ಸಲಾಂ ಮೂಲಮೂರ್ತಿಯ ಆರತಿ ಆಗಬಹುದು ಅಂತ ಸಂದರ್ಭದಲ್ಲಿ ದಿವಟಿಗೆ ಸಲಾಂ ಅಂತ ಹೇಳಿ ದೇವಸ್ಥಾನದ ಹೊರಗಡೆ ಮಾಡುತ್ತಾರೆ ಅದಾದ ಮೇಲೆ ಎಲ್ಲ ದೇವಾಲಯದ ಗರ್ಭಗುಡಿ ಹತ್ತಿರ ಹೋಗಿ ಆ ಸಲಾಂ ಅನ್ನು ಮಾಡುತ್ತಾರೆ ಇಲ್ಲಿ ಆಕ್ಷೇಪಣಾರ್ಹ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಸಂಧ್ಯಾರತಿ ಬಗ್ಗೆ ಯಾವುದೇ ಆಕ್ಷೇಪಣೆಗಳಿಲ್ಲ ಆದರೆ ಸಲಾಂ ಅನ್ನೋ ಒಂದು ವಿಷಯವನ್ನು ಅಂದರೆ ಹೆಸರನ್ನು ಸೇರಿಸಿರುವಂಥದ್ದೇ ಇದು ಆಕ್ಷೇಪಣೆಗೆ ಕಾರಣವಾಗಿದೆ ಅನೇಕ ವರ್ಷಗಳಿಂದನೂ ಕೂಡ ಈ ಕೂಗಿದೆ ಈ ಸಲಾಮನ್ನು ರದ್ದು ಮಾಡಬೇಕು ಅಂದರೆ ಆ ಸಲಾಂ ಪದವನ್ನು ರದ್ದು ಮಾಡಬೇಕು ಅನ್ನೋದನ್ನ ಕೆಲವರು ಕೇಳ್ತಾನೆ ಇರ್ತಾರೆ ಕೇಳಿದ್ದಾರೆ ಈಗ ಇತ್ತೀಚೆಗೆ ಹೆಚ್ಚು ಆದದ್ದರಿಂದ ಎಲ್ಲ ದೇವಾಲಯಗಳು ಕೂಡ ಈ ಪದ್ಧತಿ ನಿಂತ್ಕೋಬೇಕು ನಿಲ್ಲಬೇಕು ಅನ್ನೋ ಒಂದು ಹಿಂದೂ ಪರ ಹೋರಾಟಗಾರರ ಸಂಘಟನೆ ಮತ್ತು ಎಲ್ಲರೂ ಕೂಡ ಕೇಳ್ತಾ ಇರೋದ್ರಿಂದ ಇದನ್ನು ಸರ್ಕಾರ ತ್ವರಿತಗತಿಯಲ್ಲಿ ಪರಿಶೀಲನೆ ಮಾಡಿ ಸಂಧ್ಯಾರತಿ ಅನ್ನೋದನ್ನು ಮಾತ್ರ ಇಡಬೇಕೇ ವಿನಃ ಸಲಾಂ ಅನ್ನೋದನ್ನು ಇಡಬಾರದು ಅನ್ನೋದನ್ನು ಹೇಳ್ತಾ ಇದನ್ನು ಮನವಿ ಮಾಡ್ತಾರೆ